ಅಂಗಡಿ ಲಾಯಿಲ ಶ್ರೀ ರಾಘವೇಂದ್ರ ಮಠದ ಸಭಾಭವನದಲ್ಲಿ ತಾಲೂಕು ಯುವ ಕಾಂಗ್ರೆಸ್ ಹಾಗೂ ಬೆಸ್ಟ್ ಫೌಂಡೇಶನ್ ಬೆಂಗಳೂರು ಇವರ ಸಹಭಾಗಿತ್ವದಲ್ಲಿ ಆರ್ಥಿಕ ಸಂಕಷ್ಟದಲ್ಲಿರುವ ಕಾಂಗ್ರೆಸ್ ಕಾರ್ಯಕರ್ತೆಯರಿಗೆ ಹಾಗೂ ಬಾಂಜರು ಮಲೆಗೆ ಭೇಟಿ ನೀಡಿ 135 ಕುಟುಂಬಗಳಿಗೆ ಆಹಾರ ಕಿಟ್ ವಿತರಣಾ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕ ಕೆ ವಸಂತ ಬಂಗೇರ ಹಾಗೂ ಹೊಸಮಾರು ಬಲ್ಯೊಟ್ಟು ಮಠದ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿಯವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಆಹಾರ ಕಿಟ್ ವಿತರಿಸಿದರು. ಲಾಕ್ಡೌನ್ನಿಂದ ಸಂಕಷ್ಟದಲ್ಲಿರುವ ಬಡ ಕುಟುಂಬಗಳಿಗೆ ಬೆಸ್ಟ್ ಫೌಂಡೇಶನ್ ಬೆಂಗಳೂರು ಹಾಗೂ ಬೆಳ್ತಂಗಡಿಯ ಯುವ ಕಾಂಗ್ರೆಸ್ ಜೊತೆಗೂಡಿ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಕೋವಿಡ್ ಸಂತ್ರಸ್ತರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಆಹಾರ ಕಿಟ್ ವಿತರಣಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಗ್ರೀಷ್ಮ ಕುತ್ತಾರ್ ಅಂತ ಒಂದು ಮೆಡ್ರಾಸ್ನಲ್ಲಿ ನಮ್ಮೊಂದಿಗೆ ಕೆಲಸ ಮಾಡಿರುವಂತಹ ಒಂದು ಸಾಮಾಜಿಕ ಕಾರ್ಯಕರ್ತೆ ಪತ್ರಕರ್ತೆ, ಆಕೆ ನ್ಯಾಷನಲ್ ಡೆಲ್ಲಿಯಲ್ಲಿ ಒಂದು ಪತ್ರಕರ್ತೆ, ಅವ್ರು ಹೇಳ್ತಾರೆ ನಾನು ಕೊರಗ ಸಮುದಾಯದಿಂದ ಬಂದವಳು, ನಾನು ಕೊರಗರ ಕಷ್ಟವನ್ನು ಅರಿತಿದ್ದೇನೆ, ನೀವು ನಮ್ಮ ಸಮುದಾಯಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳಿದ್ರು. ಆಗ ಕೊರಗ ಮಲೆಕುಡಿಯ ಈ ಎರಡು ಸಮುದಾಯಕ್ಕೆ ನಾವು ಕೊಡಲೇಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡಿದ್ವಿ. ಮಾಡಿ ಇಲ್ಲಿ ಯುವ ಕಾಂಗ್ರೆಸ್ನ ಸನ್ಮಿತ್ರರಾದ ಅನೂಪ್ರವರನ್ನ ಸಂಪರ್ಕ ಮಾಡಿದ್ವಿ. ನಿಮ್ಮ ಯುವಕರನ್ನ ಒಂದು ಮಾಡಿ, ನಾವು ಬೇಕಾದ ಎಲ್ಲ ಸಾಮಗ್ರಿಗಳನ್ನ ನಾವು ತರ್ತೇವೆ, ನಾವು ಮಾಡೋಣ ಅಂತ ಹೇಳಿದ್ವಿ. ಇದನ್ನ ಯಾರಿಂದ ಚಾಲನೆ ಕೊಡಿಸ್ಬೇಕು? ಇದಕ್ಕೆ ಚಾಲನೆ ಕೊಡಬೇಕು ಅಂದ್ರೆ ಕಪ್ಪು ಚುಕ್ಕೆ ರೈತ ರಾಜಕಾರಣ ಮಾಡಿ ಈ ನಾಡಿನಲ್ಲೇ ಒಂದು ಮಾದರಿ ರಾಜಕಾರಣಿಯಂತೆ ನಮ್ಮ ಮುಂದೆ ಇರುವಂತ ಮತ್ತು ತಮ್ಮ ಜೀವನದ ಉದ್ದಕ್ಕೂ, ತಮ್ಮ ಜೀವನವೇ ಒಂದು ಸಂದೇಶ, ತಮ್ಮ ಜೀವನದ ಉದ್ದಕ್ಕೂ ಬಡ ಜನರ, ದೀನ ದಲಿತರ, ದುರ್ಬಲರ ಪರವಾಗಿ ಧ್ವನಿ ಎತ್ತಿರುವಂತ ನಾಯಕರು ವಸಂತ ಬಂಗೇರರವರ ಕೈಯಲ್ಲಿ ಇದನ್ನ ನಾವು ಮಾಡಬೇಕು ಅಂತಾಗ ಈ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆ ಅವರಿಂದ ಕೊಡಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡದಲ್ಲಿ ಕೇವಲ ಬೆಳ್ತಂಗಡಿ ಅಲ್ಲ, ಎಲ್ಲ ಭಾಗದಲ್ಲೂ ಇದನ್ನ ನಾವು ಪ್ರಾರಂಭ ಮಾಡಲಿದ್ದೇವೆ. ಇದು ಮಾಡಬೇಕಾದಾಗ ನಮ್ಮ ಗುರುಗಳಾದ ವಿಖ್ಯಾತಾನಂದ ಸ್ವಾಮಿ ಅವರನ್ನ ಕೇಳಿದ್ವಿ. ಅವರು ಅವರ ಮಠದಲ್ಲಿರುವಂತಹ 2000 ತೆಂಗಿನಕಾಯಿನ ಇವತ್ತು ಕೊಟ್ಟಿದ್ದಾರೆ ನಮಗೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ವಸಂತ ಬಂಗೇರ, ಕೊರೋನಾ ಮಹಾಮಾರಿಯ ಇಂತಹ ಸಂದರ್ಭದಲ್ಲಿ ಬಡ ಕುಟುಂಬಗಳಿಗೆ ರೇಷನ್ ಕಿಟ್ ವಿತರಿಸುವುದು ಸ್ವಾಗತಾರ್ಹ. ಇಂತಹ ಉತ್ತಮ ಕಾರ್ಯವನ್ನ ರಕ್ಷಿತ್ ಶಿವರಾಮ್ ತಂಡ ಮಾಡಿದ್ದಾರೆ, ಮುಂದೆಯೂ ಇಂತಹ ಕಾರ್ಯವನ್ನ ಮಾಡಲು ಶಕ್ತಿಯನ್ನ ನೀಡಲಿ ಎಂದು ಶುಭ ಹಾರೈಸಿದ್ರು. ರಕ್ಷಿತ್ ಶಿವರಾಮ್ ಮತ್ತು ತಂಡದವರು ಬೆಂಗಳೂರಿಂದ ಬಂದು ಇಲ್ಲಿ ಬೆಳ್ತಂಗಡಿಯಲ್ಲಿ ಕಿಟ್ ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಅವ್ರಿಗೆ ಹೆಚ್ಚು ಕಿಟ್ ವಿತರಣೆ ಮಾಡುವ ಶಕ್ತಿಯನ್ನು ದೇವರು ಕೊಡಲಿ, ಆ ತಂಡಕ್ಕೆ ದೊಡ್ಡ ಶಕ್ತಿಯನ್ನು ಕೊಡಲಿ, ಇಡೀ ರಾಜ್ಯದಲ್ಲಿ ಹಂಚುವಂಥ ಶಕ್ತಿ ಅವ್ರಿಗೆ ಬರಲಿ. ಬಹಳಷ್ಟು ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಮಾಡಿದಂಥ ಆಸ್ಪತ್ರೆಯನ್ನು ಉಚಿತವಾಗಿ ಆಸ್ಪತ್ರೆಯನ್ನು ತೆರೆದಿದ್ದಾರೆ, ಉಚಿತವಾಗಿ ಆಂಬ್ಯುಲೆನ್ಸ್ ಕೊಟ್ಟಿದ್ದಾರೆ, ಉಚಿತವಾಗಿ ಏನೆಲ್ಲ ಆರೋಗ್ಯ ಪರಿಕರಗಳು ಉಂಟು ಅದನ್ನೆಲ್ಲ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡುವಂಥ ಶಕ್ತಿ ಅವ್ರಿಗೆ ಬರಲಿ, ಆ ಕಾರ್ಯಕ್ರಮವನ್ನು ದೇವರು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿ, ದೇವರವರಿಗೆ ಹರಸಲಿ ಅಂತ ಹೇಳುವಂಥ ಮಾತನ್ನು ಹೇಳಿ ತಮಗೆಲ್ಲ ಮನಸ್ಸಿನ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಮಾತನಾಡಿದ ಲಾವಣ್ಯ ಬಲ್ಲಾಳ್ ಕೆಪಿಸಿಸಿ ವಕ್ತಾರ್ ಮಾತನಾಡಿ, ಅಧಿಕಾರಶಾಹಿಗಳ ವಿರುದ್ಧ ಕೆಲಸ ಮಾಡಿದ ನಾಯಕರು ವಸಂತ ಬಂಗೇರ, ಅವರ ಜೊತೆಯಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ಕಿರುವುದು ಸಂತಸ ತಂದಿದೆ. ಹುಟ್ಟೂರಿನಲ್ಲಿರುವ ಬಡ ಕುಟುಂಬಗಳಿಗೆ ರೇಷನ್ ಕಿಟ್ ವಿತರಿಸುವುದು ಶ್ಲಾಘನೀಯ ಎಂದು ಹೇಳಿದರು. ಎರಡನೇ ಅಲೆ ಬಂದಾಗ ನಾವು ಬೆಂಗಳೂರಿನಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ವಿ. ರಕ್ಷಿತ್ ಶಿವರಾಮ್ ಅವರು, ನಾನು, ರಾಹುಲ್ ಅವರು ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ಗಳನ್ನ ಕೊಡೋದು ಮತ್ತೆ ICU ಬೆಡ್ಗಳನ್ನ ರೆಡಿ ಮಾಡಿಕೊಡೋದು ಪೇಷಂಟ್ಗಳಿಗೆ, ಅದೇ ರೀತಿ ಪ್ರತಿನಿತ್ಯ ನಾವು ಸಾವಿರಾರು ಜನರಿಗೆ ಬಿಸಿ ಊಟವನ್ನು ರೆಡಿ ಮಾಡಿಕೊಡೋದು, ಆ್ಯಂಬುಲೆನ್ಸ್ಗಳನ್ನು ಲಾಂಚ್ ಮಾಡಿದ್ವಿ. ಇದೆಲ್ಲ ಮಾಡ್ತಾ ಇರುವಾಗ ನಮ್ಮ KPCC ಅಧ್ಯಕ್ಷರಾಗಿರುವಂತಹ DKC ಅವರು ಒಂದ್ಸರಿ ಕೇಳಿದ್ರು, ಊರಲ್ಲಿ ಏನು ಮಾಡಿದ್ದೀರಾ ಅಂತ. ಊರು ಅಂತ ಹೆಸರಿಂದ ಇಲ್ಲೇ ಓಡಾಡಿ ಬೆಳೆದಿರುವಂಥವ್ರು. ಅದೇ ರೀತಿ ನನ್ನ ತಾತನ ಮನೆ ಬೆಳಲು ಮತ್ತು ಪುಂಜಾಲ್ಕಟ್ಟೆ ಮಡಂತಿಯಾರಲ್ಲೆಲ್ಲ ಬೆಳೆದವಳು ನಾನು. ಸೊ ಹಾಗಾಗಿ ನಮ್ಮ ಊರಿನ ಕನೆಕ್ಷನ್ ತುಂಬ ಇತ್ತು ಬೆಳ್ತಂಗಡಿಗೆ. ಇಲ್ಲಿ ನಮ್ಮ ಊರಲ್ಲಿ ಬಂದು ಸ್ವಲ್ಪ ಕೆಲಸ ಮಾಡಬೇಕು, ಇಲ್ಲಿರುವವರ ಇಲ್ಲಿ ಕಷ್ಟದಲ್ಲಿರುವವ್ರಿಗೆ ಅವರ ಕಷ್ಟಕ್ಕೆ ಸ್ಪಂದಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ರೇಷನ್ ಕಿಟ್ ವಿತರಣೆ ಕಾರ್ಯಕ್ರಮನ ಇಲ್ಲಿ ಹಮ್ಮಿಕೊಂಡಿರೋದು. ಬೆಂಗಳೂರಲ್ಲಿ ತುಂಬಾ ಮಾಡಿದ್ದೀವಿ, ಆದರೆ ನಮ್ಮ ಊರು ತುಂಬ ಮುಖ್ಯ ಆಗುತ್ತೆ. ನಮ್ಮನ್ನು ಊರು ಬಿಡ್ದು ಏತು ದೂರ ಕೊಂಡಲಕ್ಕಿರೋ ಊರಿಗೆ ಬರ್ತೀವಿ. ಬೆಳ್ಳಮ್ಮನ ಮಾಜಿ ಖುಷಿ ಬೇಕೇನೆ ಆಯ್ತು. ಒಟ್ಟು ಬೆಂಗಳೂರು ಎಲ್ಲಿ ಹೋದ ಮಲ್ಲಾರದ ವಸಂತ ಬಂಗೇರ ಸರ್ ನಮ್ಮ ಬಗ್ಗೆ ಭಾರಿ ಕೇಂದ್ರ ಮಲ್ಲಾರ ಮಕ್ಕಳಂತೂ ಆರ್ ಎಂಚ ಜನಪರ ಆ್ಯಂಡ್ ಅಧಿಕಾರ ಶಾಹಿಗಳ ವಿರುದ್ಧ ಕೆಲಸ ಮಾಡಿದಂತಹ ಒಬ್ಬರು ನಾಯಕರು. ಅವರ ಜೊತೆ ಒಂದು ಕೆಲಸ ಮಾಡುವಂತಹ ಈ ಒಂದು ಅವಕಾಶ ಸಿಕ್ಕಿರೋದು ನಮ್ಗೆಲ್ಲರಿಗೂ ತುಂಬ ಹೆಮ್ಮೆ ವಿಷಯ. ಇದೇ ವೇಳೆ ಮಾತನಾಡಿದ ಹೊಸಮಾರು ಬಲ್ಯೊಟ್ಟು ಮಠದ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿಯವರು, ಜನಕಲ್ಯಾಣ ಶೋಷಿತ ಜನರಿಗೆ ಸಹಾಯ ಅವರ ಕಷ್ಟ ಕಾರ್ಪಣ್ಯಗಳಲ್ಲಿ ಸ್ಪಂದಿಸುವ ಅವರಿಗೆ ಎಲ್ಲಾ ವಿಧದಲ್ಲಿ ಮಾರ್ಗದರ್ಶನ ನೀಡುವ ಕೆಲಸ ನಮ್ಮದಾಗಿದೆ ಎಂದು ಹೇಳಿ ಶುಭ ಹಾರೈಸಿದರು.
ನಾವೊಂದು ಈ ಜನಕಲ್ಯಾಣ ಸೇವೆಯಲ್ಲಿ ಎಲ್ಲಿಯೂ ನಾವು ಎರಟಿಗೂ ಇರ್ತೇವೆ. ನಮ್ಮದು ಅದೇ ಚಿಂತಾಗತಿ, ಶೋಷಿತ ಜನಾಂಗದ ಉದ್ಧ್ವನಿಯಾಗಿ ಅವರ ಕಷ್ಟ ಕಾರ್ಪಣ್ಯಗಳಲ್ಲಿ ಸ್ಪಂದಿಸುವ, ಅವರಿಗೆ ಎಲ್ಲ ವಿಧದ ಮಾರ್ಗದರ್ಶನ ಸಹಕಾರ ನೀಡುವ ನಮ್ಮದು ಒಂದು ಆ ಚಿಂತನೆ. ಆದ್ದರಿಂದ ಈ ಒಂದು ಮಹತ್ ಕಾರ್ಯಕ್ಕೆ ನಾವು ಬಂದಿದ್ದೇವೆ. ಇದು ನಿರಂತರವಾಗಿ ನಡೆಯಲಿ, ಸರ್ವರಿಗೂ ಸಹಕಾರ ಮಾಡುವ ಒಂದು ಮನೋಗತಿ ನಿಮ್ಮಲ್ಲಿರಲಿ. ಈ ಕೆಲಸ ಮಾಡಿದ್ದಕ್ಕೆ ನಿಮಗೆ ನನ್ನ ಶುಭಕಾಮನೆಗಳು. ಯಾಕಂದರೆ ಇಂಥ ಕೆಲಸಗಳು ಜನರ ಎಡೆಯಲ್ಲಿ ಮಾಡೋದು ಅತ್ಯಂತ ಒಂದು ಒಳ್ಳೆಯ ಕೆಲಸ. ನಾನು ಬಾಲ್ಯದಿಂದ ನೋಡ್ತಾ ಇದ್ದೇನೆ, ವಸಂತ ಬಂಗೇರು ಒಂದು ಬಡವರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನೊಂದು ಸರಿ ಕಾಳಜಿ ವಹಿಸಿರುವಂಥ ರಾಜಕಾರಣಿಗಳಲ್ಲಿ ಒಬ್ಬರು. ಆದ್ದರಿಂದ ಅಂಥ ಒಂದು ವ್ಯಕ್ತಿಯ ಹಸ್ತದಿಂದ ಇವತ್ತು ಪ್ರಾರಂಭಿಸುವುದು ಅತ್ಯಂತ ಮಹತ್ವದ ಕೆಲಸ, ಅದು ಮಹತ್ವದ ವಿಚಾರ. ಹಾಗೆ ಇದು ಒಳ್ಳೆ ರೀತಿ ನಡೆಯಲಿ. ಈ ವೇಳೆ ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿ ಹಾಗೂ ಹೈಕೋರ್ಟ್ ನ್ಯಾಯವಾದಿ ರಕ್ಷಿತ್ ಶಿವರಾಮ್, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ವಕ್ತಾರರು, ನಿವೃತ್ತ ಎಸ್ಪಿ ಪೀತಾಂಬ ಹೇರಾಜೆ ಮತ್ತಿತರರು ಉಪಸ್ಥಿತರಿದ್ದರು.